ದತ್ತಾತ್ರೇಯ ಪೀಠ ಹಿಂದೂಗಳಿಗೆ ಒಪ್ಪಿಸುತ್ತಿಲ್ಲ ಎಂದು ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಹೇಳಿದರು. ಕಳೆದ 23 ವರ್ಷ ಹೋರಾಟದಲ್ಲಿದ್ದರೂ ದತ್ತಾತ್ರೇಯ ಪೀಠ ಹಿಂದೂಗಳಿಗೆ ಒಪ್ಪಿಸುತ್ತಿಲ್ಲ. ದತ್ತಾತ್ರೇಯ ಪೀಠದಿಂದಲೇ ಸಿಟಿ ರವಿ, ಸುನೀಲ್ ಕುಮಾರ್ ರಂತವರು ಬಾಯಿ ಮುಚ್ಚಿಕೊಂಡಿದ್ದಾರೆ. ದತ್ತಾತ್ರೇಯ ಪೀಠದಿಂದಲೇ ಬಿಜೆಪಿ ಸರ್ಕಾರ ಗದ್ದುಗೆ ಹಿಡಿದಿದೆ. ಆದರೆ ಯಾವ ಕಾರಣದಿಂದ ಬಿಜೆಪಿ ಸರ್ಕಾರ ಬಂದಿದೆಯೋ ಅದನ್ನೇ ರಾಜ್ಯ ಸರ್ಕಾರ ಒಳಗೊಂಡು ಮರೆತಿದೆ ಎಂದು ಶ್ರೀರಾಮಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಹೇಳಿದರು. ಅವರು ಹುಕ್ಕೇರಿ ನಗರದ ಕೋರ್ಟ್ ಸರ್ಕಲ್ದಲ್ಲಿರುವ ದತ್ತಾತ್ರೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಇವತ್ತು ಶ್ರೀ ಗುರು ದತ್ತಾತ್ರೇಯ ಪೀಠ ಚಿಕ್ಕಮಗಳೂರಿನಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳಿಂದ ಸರ್ಕಾರಕ್ಕೆ ಪುನಃ ಇದು ಹಿಂದೂಗಳಿಗೆ ಒಪ್ಪಿಸಬೇಕು ಅಂತನ್ನುವಂಥ ದೃಷ್ಟಿಕೋನದಿಂದ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಸಿದ್ದಲಿಂಗ ಸ್ವಾಮೀಜಿಯವರು, ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ಗಂಗಾಧರ್ ಕುಲಕರ್ಣಿಯವರು ಚಿಕ್ಕಮಗಳೂರಿನ ದತ್ತಪೀಠದಲ್ಲಿದ್ದಾರೆ. ನನ್ನ ಅನಾರೋಗ್ಯದ ನಿಮಿತ್ತವಾಗಿ ನಾನು ಇಲ್ಲೇ ವಿಶ್ರಾಂತಿ ಇದ್ದಿದ್ದರಿಂದ ಇಲ್ಲಿಯ ದತ್ತಾತ್ರೇಯ ಪೂಜೆ, ದತ್ತಾತ್ರೇಯ ದೇವಸ್ಥಾನದಲ್ಲಿ ವಿಶೇಷವಾದಂಥ ಪೂಜೆ ಮಾಡಿ ಕರ್ನಾಟಕ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಡುವಂಥ ಪ್ರಕ್ರಿಯೆಯನ್ನು ನಾನು ಮಾಡ್ತಾ ಇದ್ದೀನಿ. 23 ವರ್ಷ ಆಯಿತು ಹೋರಾಟ ಮಾಡ್ತಾ, ಇನ್ನೂವರೆಗೆ ದತ್ತಾತ್ರೇಯ ಪೀಠ ಹಿಂದೂಗಳಿಗೆ ಒಪ್ಪಿಸಲಿಲ್ಲ. ದತ್ತಾತ್ರೇಯ ಪೀಠದಿಂದನೇ, ಹೋರಾಟದಿಂದಲೇ ಗೆದ್ದಂಥ ಸಿ ಟಿ ರವಿ, ಸುನೀಲ್ ಕುಮಾರ್ ಅವರು ಬಾಯಿ ಮುಚ್ಚಿಕೊಂಡಿದ್ದಾರೆ. ದತ್ತಾತ್ರೇಯ ಪೀಠದ ಹೋರಾಟದಿಂದಲೇ ಸರ್ಕಾರ ಇವತ್ತು ಬಿಜೆಪಿ ಸರ್ಕಾರ ಬರಕ್ಕೆ ಕಾರಣ ಇದೆ. ಆದರೆ ಯಾವ ಕಾರಣದಿಂದ ಇವತ್ತು ನಾವು ಮೇಲೆ ಬಂದಿದೀವೋ, ರಾಜ್ಯ ಸರ್ಕಾರ ಮಾಡ್ತಾ ಇದೀವೋ, ಆ ಕಾರಣವನ್ನೇ ಮರೆತಂತ ಬಿಜೆಪಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಕೂಡಲೇ ದತ್ತಾತ್ರೇಯ ಆ ಪವಿತ್ರ ಸ್ಥಾನವನ್ನು ಹಿಂದೂಗಳಿಗೆ ಒಪ್ಪಿಸಬೇಕು ಅಂತನ್ನುವಂಥದ್ದು ನಾನು ಮುಖ್ಯಮಂತ್ರಿಯವರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ದತ್ತಾತ್ರೇಯ ಕೃಪೆ ನಿಮಗೆ ಇಲ್ಲಿಯವರೆಗೆ ಬಂದಿದೆ. ಮರೆತರೆ, ದುರ್ಲಕ್ಷ ನಿರ್ಲಕ್ಷ್ಯ ಮಾಡಿದರೆ ಹಿಂದೂ ಸಮಾಜದ ಜೊತೆಗೆ ದತ್ತಾತ್ರೇಯ ಅವಕೃಪೆಗೆ ಒಳಗಾಗಬೇಕಾಗತ್ತೆ, ಶಾಪಕ್ಕೆ ಒಳಗಾಗಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತಾ ಇದ್ದೀನಿ. ಸೊ ಕೂಡಲೇ ಇದನ್ನು ಒಪ್ಪಿಸಿ, ಬಾಬಾ ಬುಡನ್ ದರ್ಗಾ ಅಂತನ್ನುವಂಥದ್ದು ಬೇರೆ ಕಡೆಗಿದೆ, ಅವರು ಆ ಮುಸ್ಲಿಂ ಸಮಾಜಕ್ಕೆ ಬೇರೆ ಕಡೆಗೆ ಅವರಿಗೆ ಪೂಜೆ ಪುನಸ್ಕಾರಕ್ಕೆ ಉರುಸಿಗೆ ಅವಕಾಶ ಮಾಡಿಕೊಟ್ಟು ಇದಕ್ಕೆ ಇಲ್ಲಿ ದತ್ತ ಜಯಂತಿ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತನ್ನುವಂತಹ ವಿಚಾರವನ್ನು ನಾನು ಹೇಳ. ಈ ಸಂದರ್ಭದಲ್ಲಿ ಶಿವರಾಜ್ ನಾಯಿಕ್, ಸುಭಾಷ್ ಕಾಸರ್ಕರ್, ಸುನೀಲ್ ಪೂಜೇರಿ, ಯುವರಾಜ್ ಬೆನಾಡಿಕರ್, ಬಸವರಾಜ್ ಅಲ್ಗಾರಾವುತ್, ವಿಶಾಲ್ ಪವಾರ್, ಪ್ರಜ್ವಲ್ ನಿಲಜ್ಗಿ, ರಾಹುಲ್ ಅಂಕಲಿ, ಆನಂದ್ ಉಪ್ಪಾರ್, ಪರಶುರಾಮ್ ಭಜಂತ್ರಿ, ವಿಠಲ್ ಹಿರೇಕೊಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.